ಆಯ್ತು ಕನ್ಕ್ಲೂಡ್ ಮಾಡಿ. ಆ ವಾದನ ಅಲ್ಲ ಸ್ವಾಮಿ, ಒಂದು 5 ನಿಮಿಷ ತಡ್ರಿ, ಯಾಕ್ರಿ ಇಷ್ಟೊಂದು ಹೊಟ್ಟೆ ಉರ್ಕತ್ತೀರಿ? ತೀರಾ ಬೇಕಾದ್ರೆ ಮಾತಾಡಬೇಡಿ ಅಂದ್ರಿ. ಎಂತಂದ ನಾನು ಮಾತಾಡಿದ್ರೆ ಎಂತಾದ್ರೆ ಇನ್ನು 2 ನಿಮಿಷ ಇಲ್ಲ ಎನ್ನು ಒಂದು ಒಂದು ವಿಚಾರನೆ ಮಾತಾಡಿಲ್ಲ ಎಲೆ ಇದಂದ್ರೆ ಇದು ಏನ್ರಪ್ಪ ಈ ಸದನಕ್ಕೆ ಬರೋದೇ ತಪ್ಕೊಂಡ್ರಿ ನಮ್ಮಂತರ ಸುಮ್ಮನೆ ಅದ ಯಾಕೆ ಸುಮ್ಮನೆ ಇಷ್ಟೊಂದು ಜಿಜ್ಞಾಸೆ ಮೇಲೆ ಮಾತಾಡೋ ಅವಶ್ಯಕತೆ ಇಲ್ಲ ರೀ. ಏನ್ ನಾವೇನು ಬೇರೆ ಸಲಹೆ ಕೊಡ್ತಾ ಇದೇವೋ ಇಲ್ಲ ಏನಾರ ಇದ್ರ ಭಾಷಣ ಮಾಡ್ತಾ ಇದ್ರಾಗೆ ಕಾಲ ಕಳಿತೀಯ ಮಾತಾಡೋಣ. ಆಯ್ತಾಯ್ತು, ತೀನ ಇದು ಮಾಡಬಾರದು. ಏನ್ ನಮಗೆ ಕೊಟ್ಟಂತ ಸಲಹೆಗಳು ಏನಾರು ಸಲಹೆ ಸಲಹೆಗಳು ಅಂದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬೇಡಪ್ಪ ಇವನ್ ಎಂತ ಇದ್ರ ಭಾಷಣ ಮಾಡ್ತಾ. ಅದೇನಾರ ರಾಜ್ಯ ಸರ್ಕಾರಗಳು ತೊಂದ್ರೆ ಆ ಇನ್ಸೂರೆನ್ಸ್ ಕಡ್ಡಾಯ. ಒಂದೇ ನಿಮಿಷ, ಶಿವಲಿಂಗೇಗೌಡರು ಎಷ್ಟೊತ್ತು ಮಾತಾಡಿದ್ರು ಅವ್ರಿಗೆ ಅನುಮತಿ ಕೊಡಿ, ಅವ್ರಿಗೇನು ಲಿಮಿಟ್ ಹಾಕ್ಬೇಡಿ. ಆದ್ರಿಂದ ದಯಮಾಡಿ ಅದು ಒಂದು ಆಗಬೇಕು. ಇವತ್ತು ಆ ರಾಜ್ಯ ಸರ್ಕಾರಕ್ಕೆ ಹಣಕಾಸು, ಕೇಂದ್ರ ಸರ್ಕಾರದ ಹಣಕಾಸು, ರಾಜ್ಯ ಸರ್ಕಾರ 2,46,000 ಕೋಟಿ ಬಜೆಟ್ನ ಮಂಡನೆ ಮಾಡಿದೆ. ಯಾವ್ಯಾವ ಬಾಬತ್ತಿಂದ ಏನೇನು ಬರಬೇಕು ಅಂತಕ್ಕಂಥದ್ದಿತ್ತು. ನಮ್ಮ ಗೋಪಾಲಯ್ಯನವರು ಇಲ್ಲಿ ಕೂತಿದ್ದಾರೆ, ಅವ್ರದ್ದು 23,000 ಕೋಟಿ ಬಜೆಟ್ಟು. ಇಲ್ಲೆಲ್ಲ ಬೆಳಿಗ್ಗೆ ಇಕ್ಕೊಂಡು ಗೋಪಾಲಯ್ಯನವ್ರನ್ನ ನೀವು ಸರಿಯಾಗಿ ಮಾರಿಸ್ಲಿಲ್ಲ, ಬ್ರ್ಯಾಂಡಿ ಸರಿಯಾಗಿ ಮಾರಲಲ್ಲ, ಮಾರಿಸ್ಲಿಲ್ಲ ನೀವು ಸರಿಯಾಗಿ ಅದೋ ಇದು ಅಂತಿದ್ರು. ಅವ್ರದ್ದು 19,000 ಕೋಟಿ ಬಂದುಬಿಟ್ಟಿತ್ತಲೆಯ, ಅವ್ರದ್ದು ಇನ್ನೊಂದು ಸ್ವಲ್ಪ ದಿವಸಕ್ಕೆ 23,000 ಕೋಟಿ ರೀಚ್ ಆಗಾರ ಅವ್ರ ಒಬ್ಬರೇ. ಅವ್ರ ರೀಚ್ ಆಗದೆ ಹೋದ್ರೆ ನಮ್ಮ ಕಮಿಟ್ಮೆಂಟ್ 2,46,000 ಕೋಟಿನಲ್ಲಿ 2,20,000 ಕೋಟಿ ಕಮಿಟ್ಮೆಂಟ್ ಎಕ್ಸ್ಪೆಂಡಿಚರ್ಗೆ ಹೋಗುತ್ತೆ. ಕಮಿಟ್ಮೆಂಟ್ ಎಕ್ಸ್ಪೆಂಡಿಚರ್ ನಮ್ಗೆ ಅಭಿವೃದ್ಧಿ ಉಳ್ಕೊಳೋದು. ಇಂಥ ಆಕಸ್ಮಿಕವಾಗಿ ಬಂದಂಥ ಘಟನೆಗಳಿಗೆ, ಇಂಥ ಒಂದು ಪ್ರಕೃತಿ ವಿಕೋಪಕ್ಕೆ, ಇಂಥ ಒಂದು ಯಾರಿಗೂ ಗೊತ್ತಿಲ್ಲದೆ ಇರೋವಂಥ ಬರೋಂಥ ಈ ಸಮಸ್ಯೆಗಳಿಗೆ ಹಣದ ಕೊರತೆ ಉಂಟಾಗ್ತಕ್ಕಂಥದ್ದು. ಆ ರೀತಿಯಲ್ಲಿ ನಮ್ಮ 2,46,000 ಕೋಟಿ ಹಣ ಏನು ಬರಬೇಕು, ಕೇಂದ್ರ ಸರ್ಕಾರದಿಂದ ಏನು ಮಾಡ್ತಾರೋ ಗೊತ್ತಿಲ್ಲ. ಅವ್ರೇನಾರ ಕೊಡ್ತೀವಿ 24,000 ಕೋಟಿ 15 ಫೈನಾನ್ಸಲ್ಲಿ ಕೊಡ್ತೀವಿ, ಗ್ರ್ಯಾಂಟಿನ್ ಏಡ್ಸಲ್ಲಿ ಕೊಡ್ತೀವಿ ಅಂತೇಳಿ ಅಶೂರ್ ಮಾಡಿದ್ದಾರೆ. ಅಶೂರ್ ಏನು ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಇದುವರೆಗೂ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು, ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಮಾರ್ಚ್ ತಿಂಗಳಲ್ಲಿ 39,000 ಕೋಟಿ ಹಣ ಕೊಡ್ತೀವಿ ಅಂತೇಳಿ 15 ಫೈನಾನ್ಸಲ್ಲಿ ಒಪ್ಕೊಂಡು ಕೊನೆ ಗಳಿಗೆನಲ್ಲಿ 30,000 ಕೋಟಿ ಚಿಲ್ಲರೆ ಬಂತು, 9,000 ಕೋಟಿ ಹಣ ಇಲ್ಲ. ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ? ಮುಖ್ಯಮಂತ್ರಿಗಳು ಅಂತ ಆಘಾತನ ಎದುರಿಸ್ತಕ್ಕಂಥ ಶಕ್ತಿ ಅವಾಗ ಏನಾಗುತ್ತೆ? ಎಲ್ಲ ಡೆವಲಪ್ಮೆಂಟ್ಸ್ ನಿಂತೋಗುತ್ತೆ. ಆ ರೀತಿ ಆಗಿರ್ತಕ್ಕಂಥ ಅನೇಕ ಸನ್ನಿವೇಶಗಳನ್ನು ನಾವು ನೋಡಿದ್ದೇವೆ. ಕೊರೋನಾದಂಥ ಆಕಸ್ಮಿಕವಾದಂಥ ಘಟನೆಗಳು ಬಂದಾಗ ಹಣಕಾಸಿನ ಮುಗ್ಗಟ್ಟು ಉಂಟಾಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ವಿಚಾರ ಆಗಿದೆ. ಅಂಥ ಸಂದರ್ಭದಲ್ಲಿ ನಾವು ಅದನ್ನು ಎದುರಿಸ್ಬೇಕಾದ್ರೆ ನಾವು ಏನು ಮಾಡಬೇಕು ಅಂದರೆ, ಕೇಂದ್ರ ಸರ್ಕಾರ ಅದು ಸಮುದ್ರ ಇದ್ದಂಗೆ, ನಾವು ಒಂಥರ ನದಿ ಇದ್ದಂಗೆ. ಆ ಸಮುದ್ರ ಈ ನದಿಗಳಿಗೆಲ್ಲ ಆಶ್ರಯದಾತ್ರ ಆಗಬೇಕು. ಅವ್ರಿಗೆ ಎಲ್ಲ ಪವರ್ ಇದೆ. ಆದ್ದರಿಂದ ಇವತ್ತು ರಾಜ್ಯ ಸರ್ಕಾರಗಳು, ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಎಲ್ಲ ತೆರಿಗೆನೂ ತಗೊಂಡು ಅವ್ರಿಗೆ ಕಟ್ತಾ ಇದ್ವಿ. ಎಲ್ಲ ತೆರಿಗೆಗಳನ್ನು ಇವತ್ತು ನಾವು ಅವ್ರಿಗೆ ಕಟ್ತಾ ಇದ್ವಿ. ಕಟ್ಟಿ ಅಲ್ಲಿಂದ ನಾವು ಹೋಗಿ ಹೇಳ್ತಾ ಇದ್ವಿ. ನೆನ್ನೆ ಹೇಳಿದ್ರು ಅವರು, ನಿಜ ಅದು. ಯಡಿಯೂರಪ್ಪನವ್ರ ಕಾಲದಲ್ಲೇ 5,495 ಕೋಟಿ 15 ಫೈನಾನ್ಸ್ ಆಯೋಗ ನಾವು ಕೊಡ್ತೇವೆ, ಹೆಚ್ಚುವರಿಯಾಗಿ ಬೋನಸ್ ಆಗಿ ಕೊಡ್ತೇವೆ ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಅಂದು ದುಡ್ಡನ್ನ ಕೊಡ್ಲಿಲ್ಲ, ಬರಲಿಲ್ಲ ಒಂದು ಪೈಸವೆ ಇವತ್ತಿನವರೆಗೂ ಬಂದಿಲ್ಲ. ಅಂತ ದುಡ್ಡುಗಳೆಲ್ಲ ಬರದೆ ಹೋದ್ರೆ ರಾಜ್ಯ ಸರ್ಕಾರನ ಹೆಂಗ್ ನಡೆಸ್ಲಿಕ್ಕೆ ಸಾಧ್ಯ? ಹೆಂಗ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ? ಇಂಥ ಅನೇಕ ತಪ್ಪುಗಳು ಆಗ್ತಾ ಇದೆ. ಈಗೇನಾಗಿದೆ ಇವರಿಗೆ? ರಾಜ್ಯದಲ್ಲಿ BJP, ಕೇಂದ್ರದಲ್ಲಿ BJP ಸರ್ಕಾರ, ಇವರು ಅವ್ರ ಮೇಲೆ ಹೋಗಿ ಬೀಳಕ್ಕಾಗೋದಿಲ್ಲ, ಬೀಳ್ಬೇಕಾಗತ್ತೆ. ಕೇಂದ್ರ ರಾಜ್ಯ ಸರ್ಕಾರಗಳಲ್ಲಿ ಈ ಥರ ಹಣಕಾಸಿನ ವ್ಯವಸ್ಥೆ ಸರಿ ಹೋಗದೆ ಹೋದರೆ ಯಾವುದೇ ಕಾರಣದಿಂದ ರಾಜ್ಯ ಸರ್ಕಾರ ಉತ್ತಮವಾದಂಥ ಹೆಸರನ್ನು ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಣಕಾಸಿನ ವ್ಯವಸ್ಥೆ ಒಳಗಡೆ ಕೇಂದ್ರ ಸರ್ಕಾರ ಧಾರಾಳತನವನ್ನು ತೋರಿಸ್ಬೇಕು. ನಾನು ಹೇಳಿದ್ದೀನಿ, ಅನೇಕ ಸಾರಿ ಹೇಳಿದ್ದೀನಿ, ಕೇವಲ ಹಿಂದಿ ರಾಜ್ಯಗಳ ದರ್ಬಾರ ಆಗಬಾರದು.
ಈ ಕಡೆ ದಕ್ಷಿಣ ಭಾಗದ ರಾಜ್ಯಗಳಿಗೂ ತಮ್ಮ ಸೌಲತ್ತನ್ನ ತಮ್ಮ ಉದಾರತೆಯನ್ನು ತೋರಿಸಬೇಕು. ಆವಾಗ ಈ ರಾಜ್ಯದಲ್ಲಿ ಆರ್ಥಿಕ ಸ್ಥಿತಿಗತಿ ಉತ್ತಮವಾಗಿರುತ್ತೆ, ಅಭಿವೃದ್ಧಿ ಕೆಲಸಗಳು ನಡೆಯುತ್ತವೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.